ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆ ಸೊಪ್ಪಿನಿಂದ ಬಸ್ಸಾರು ಹಾಗೆ ಪಲ್ಯ ಮಾಡೋದು ನೋಡೋಣ ಕಣ್ಣಿನ ದೃಷ್ಟಿಗೆ ಡಯಾಬಿಟಿಸ್ ಇರೋರಿಗೆ ಅಜೀರ್ಣಕ್ಕೆ ಹಾಗೆ ಕ್ಯಾನ್ಸರ್ ಕಾಯಿಲೆ ಕೂಡ ತುಂಬಾನೇ ಒಳ್ಳೆಯದು ಈ ನುಗ್ಗೆ ಸೊಪ್ಪು ರಾಗಿ ಮುದ್ದೆ ಜೊತೆಗಂತೂ ಈ ಬಸ್ಸಾರು ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ ಮಾಡೋದು ನೋಡೋಣ ಬನ್ನಿ ಎಳೆಯದು ನುಗ್ಗೆ ಸೊಪ್ಪುನ ತಗೊಂಡಿದೀನಿ ಇವಾಗ ಚಿಗುರ್ತಾ ಇರುತ್ತೆ ಈ ಸೀಸನ್ನಲ್ಲಿ ಇದನ್ನ ನೀವು ತಂದ್ ಕೂಡಲೇ ನೆಲದ ಮೇಲೆ ಇಡೋಕೋಗ್ಬೇಡಿ ಒಂದು ಪೇಪರ್ ಮೇಲೋ ಚಾಪೆ ಮೇಲೋ ಇಟ್ಕೊಂಡು ಬಿಡಿಸ್ಕೋಬೇಕು ಇದನ್ನು ಕಟ್ ಮಾಡೋಂಗೇನಿಲ್ಲ ಹಾಗೆ ಎಳೆ ಸೊಪ್ಪಿರುತ್ತಲ್ಲ ನೋಡಿ ಈ ಥರ ಎಳೆ ಕಡ್ಡಿನ ಮಾತ್ರ ಹಾಕೊಳ್ಳಿ ಬಳ್ತಿರೋ ಕಡ್ಡಿನ ಹಾಕ್ಕೊಬೇಡಿ ಇದನ್ನು ಕೈಯಲ್ಲೇ ಮುರಿದು ಹಾಕೊಂಡ್ರಾಯ್ತು ಚೆನ್ನಾಗಿ ನೀರಿನಲ್ಲಿ ತೊಳೆದುಬಿಟ್ಟು ಬಿಟ್ಟು ಕೈನಲ್ಲೇ ಮುರಿದು ಹಾಕೊಂಡ್ರಾಯ್ತು ಈ ಥರ ಇಷ್ಟು ಎಳೆಯದಾಗಿದ್ದರೆ ಮತ್ತು ಇದ್ರೂ ಹೂ ಸಮೇತ ಕೂಡ ಹಾಕೊಳ್ಳಿ ಹೂ ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಕಾಳು ಕಾಲು ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೆ ಬೇಗ ಆಗಲಿ ಸಾರು ಅಂತ ಅಷ್ಟೇ ನೆನೆ ಮೇಲೆ ಜಾಸ್ತಿ ಆಗುತ್ತೆ ಅರ್ಧ ಕಪ್ನಷ್ಟು ಆಗುತ್ತೆ ನೋಡಿ ನೀವು ಹೆಸ್ರು ಕಾಳು ನೆನೆಸಿಲ್ಲ ಅಂದರೆ ಫಸ್ಟು ಒಂದು ಎರಡು ಕುದಿ ಹೆಸ್ರು ಕಾಳನ್ನ ಬೇಯಿಸ್ಕೋಬೇಕು ಬೆಂದ ಮೇಲೆ ತೊಗರಿಬೇಳೆನ ಹಾಕೋಬೇಕು ನೆನೆಸ್ಲಿಲ್ಲ ಅಂದರೆ ನೆನ್ಸ್ಕೊಂಡ್ರೆ ಎರಡು ಒಟ್ಟಿಗೆ ಹಾಕ್ಕೊಂಡು ಕುದಿಸ್ಕೊಬೋದು ಸಾಂಬಾರ್ಗೆ ಎಷ್ಟು ಬೇಕು ನಿಮಗೆ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಇಟ್ಕೊಳ್ಳಿ ಇದು ನೋಡಿ ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಸೊಪ್ಪನ್ನ ಈ ಥರ ಚೆನ್ನಾಗಿ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಈ ಥರ ಡ್ರೈನ್ ಮಾಡಿಟ್ಕೊಳ್ಳಿ ಬಲ್ತ್ ಬಲ್ತಿದ್ರೆ ಕಡ್ಡಿ ಹಾಕಕ್ಕೆ ಹೋಗ್ಬೇಡಿ ಎಲೆಗಳನ್ನ ಮಾತ್ರ ಬಿಡಿಸ್ ಹಾಕೋಬೇಕು ಎಳೆ ಕಡ್ಡಿ ಇದ್ರೆ ಮಾತ್ರ ಹಾಕೊಳ್ಳಿ ಇದು ಒಂದು ಐದು ನಿಮಿಷ ಎರಡು ಕುದಿ ಬಂದಿದೆ ನೋಡಿ ಚೆನ್ನಾಗಿ ಕುದಿಯುವಾಗ ಚೆಕ್ ಮಾಡ್ಕೊಳ್ಳಿ ಬೇಳೆನೂ ಬೆಂದಿರಬೇಕು ಹೆಸರುಕಾಳು ಬೆಂದಿರಬೇಕು ತುಂಬ ಮೆತ್ತಗಾಗಂಗೆ ಬೇಯಿಸ್ಕೋಬಾರ್ದು ಈ ಥರ ಉಡುಬುಡಿಯಾಗಿರಬೇಕು ಒಟ್ಟು ಬೇಳೆ ಆಗಲಿ ಹೆಸ್ರು ಕಾಳಾಗಲಿ ಬೆಂದಿರಬೇಕು ಬೆಂದ ಮೇಲೆ ಸೊಪ್ಪನ್ನು ಹಾಕೊಳ್ಳಿ ಎಳೆಯದಿದ್ರೆ ಹಾಗೆ ಹಾಕೋಬೋದು ಸ್ವಲ್ಪ ಬಲ್ತಿದ್ದೆ ಅಂದರೆ ಈ ಥರ ಕೈಯಲ್ಲೇ ಮುರಿದ್ಬಿಟ್ಟು ಹಾಕೊಳ್ಳಿ ಚಾಕುನಲ್ಲಿ ಕಟ್ ಮಾಡಬಾರ್ದು ನುಗ್ಗೆ ಸೊಪ್ಪನ್ನ ಕಹಿ ಬರುತ್ತೆ ಸೊ ಈ ಥರ ಕೈನಲ್ಲೇ ಚೆನ್ನಾಗಿ ಮುರಿದ್ಬಿಟ್ಟು ಹಾಕೊಳ್ಳಿ ಇದು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಬೆಂದರೆ ಸಾಕು ಸೊಪ್ಪು ಬೇಯೋಷ್ಟು ಬೆಂದರೆ ಸಾಕು ಹೆಸ್ರುಕಾಳು ಬೇಳೆಕಾಳೆಲ್ಲ ಉದುದ್ರಾಗಿ ಉಡಿ ಉಡಿಯಾಗಿರಬೇಕು ಪೂರ್ತಿ ಮೆತ್ತಗಾಗಂಗೆ ಬೇಯಿಸೋಕೆ ಹೋಗ್ಬೇಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಬೇಯಿಸೋಕೆ ಇಟ್ಕೊಳ್ಳಿ ಮತ್ತು ಹೆಸರುಕಾಳು ಬೇಳೆಕಾಳು ಬೇಯುವಾಗ ಉಪ್ಪು ಹಾಕಬೇಡಿ ಬೇಯೆಲ್ಲ ಸರಿಯಾಗಿ ಚೆನ್ನಾಗಿ ಬೇಳೆ ಮತ್ತು ಹೆಸರುಕಾಳು ಸೊಪ್ಪೆಲ್ಲ ಬೆಂದ ಮೇಲೆ ಇದನ್ನು ಡ್ರೈನ್ ಮಾಡ್ಕೊಳ್ಳಿ ಡ್ರೈನ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸೌಟಷ್ಟು ರುಬ್ಬಕ್ಕೆ ಎತ್ತಿಟ್ಕೊಳ್ಳಿ ಸಾರಿಗೆ ಈ ಕಟ್ಟಿರುತ್ತಲ್ಲ ಕಟ್ಟಿಗೆ ಹುಳಿನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಸಣ್ಣೂರಿನಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ಮಸಾಲೆ ಹಾಕೊಂಬೇಡೋಣ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಈರುಳ್ಳಿ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಡಿಯಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇದನ್ನೆಲ್ಲ ಹುರ್ಕೋಬೇಕು ಫಸ್ಟ್ ಈರುಳ್ಳಿನ ಹುರ್ಕೊಂಬಿಡಿ ನೀವು ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ಕು ಅನ್ನೋರು ಹಸಿಮೆಣ್ಸಿನಕಾಯಿ ಬದಲಿಗೆ ಸಾಂಬಾರು ಪುಡಿ ಕೂಡ ಹಾಕೋಬೋದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಬೇಕಾಗುತ್ತೆ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ಹಾಗೆ ಬೆಳ್ಳುಳ್ಳಿನೂ ಹಾಕೊಂಡು ಸ್ವಲ್ಪ ಕೆಂಪಗಾಗವ್ರಿಗೂ ಹುರ್ಕೋಬೇಕು ಈ ರೀತಿ ಮುಂಚೆ ಎಲ್ಲ ಕೆಂಡದಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಲ್ಲ ಸುಟ್ಬಿಟ್ಟು ಹಾಕೊಳ್ಳೋರು ತುಂಬ ರುಚಿಯಾಗಿರೋದು ಬೇಕು ಅಂದರೆ ನೀವು ಆ ಥರ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜಸ್ಟ್ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಥರ ಮಗ್ಗಿದ್ರೆ ಸಾಕು ಇದಕ್ಕೇನೆ ಜೀರಿಗೆ ಹಾಕ್ಕೊಂಡು ತಣ್ಣಗಾದಮೇಲೆ ರುಬ್ಬಕ್ಕೆ ಹಾಕೋಣ ಈ ಸೊಪ್ಪು ಕಾಳೆಲ್ಲ ಇಟ್ಕೊಂಡಿರ್ತೀವಲ್ಲ ಒಂದು ಸೌಟು ಅದಕ್ಕೇನೆ ರುಬ್ಬಕ್ಕೆ ಇದನ್ನೆಲ್ಲ ಹುರ್ಕೊಂಡಿರೋದೆಲ್ಲ ಹಾಕ್ಕೊಂಡು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ನೋಡಿ ಹಾಕೊಳ್ಳಿ ನಿಮಗೆ ಖಾರ ತುಂಬ ಜಾಸ್ತಿ ತಿನ್ನಲ್ಲ ಅನ್ನೋರು ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೋದು ಖಾರವಾಗಿರಲಿ ಅಂದರೆ ತೆಂಗಿನಕಾಯಿನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ಥರ ನುಣ್ಣಕ್ಕೆ ರುಬ್ಕೋಬೇಕು ನಮ್ಮಲ್ಲಿ ಸ್ವಲ್ಪ ತೆಗೆದಿಟ್ಕೊತೀವಿ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರನ ರುಬ್ಬಿರ್ತೀವಲ್ಲ ಖಾರಾನ ತೆಗೆದಿಟ್ಕೊಂಡಿರ್ತೀನಿ ಈ ಉಳ್ದಿದ್ದ ಖಾರನ ಹುಳಿ ಮತ್ತು ಕಟ್ಟಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಸಾರು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಗಟ್ಟಿ ಇರಬಾರ್ದು ಬಸ್ಸಾರು ತೆಳುವಾಗಿರಬೇಕು ಮುದ್ದೆ ಜೊತೆಗಾಗಲಿ ಅನ್ನ ಜೊತೆಗಾಗಲಿ ಈ ಹದ ಇರಬೇಕು ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಬೇಯ್ವಾಗ ಹಾಕಿರ್ತೀವಲ್ಲ ಬೇಳೆ ಎಲ್ಲ ಸೊ ನೋಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇದೊಂದು ಕಡೆ ಕುದೀತಾ ಇರಲಿ ಸೊಪ್ಪು ಒಗ್ಗರಣೆ ಹಾಕೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆ ಕೊಟ್ಕೊಳ್ಳಿ ಇದಕ್ಕೇನೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹುರ್ಕೊಂಡು ಈರುಳ್ಳಿ ಹಾಕೋಬೇಕು ಒಂದು ಮೂರು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ನೀವು ಸಾರಿಗೆ ಸಪ್ರೇಟ್ ಒಗ್ಗರಣೆಗೆ ಹಾಕೋಬೋದು ಪಲ್ಯಕ್ಕೂ ಸಪ್ರೇಟ್ ಒಗ್ಗರಣೆಗೆ ಹಾಕ್ಕೋಬೋದು ನಾವು ಅಮ್ಮ ಈ ಥರ ಒಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಒಂದು ಸೌಟಷ್ಟು ತೆಗೆದುಬಿಟ್ಟು ಕುದೀತೀರ ಸಾರಿಗೆ ಹಾಕ್ತಾರೆ ಈಸಿ ಮಾಡುವಾಗ ಒಂದೇ ಕಡೆ ಒಗ್ಗರಣೆ ಆಗುತ್ತೆ ಅಂತ ಬೇಕು ಅಂದರೆ ನೀವು ಸೆಪ್ರೇಟ್ ಕೂಡ ಹಾಕೊಳ್ಳಿ ಈ ಥರ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಈ ಒಗ್ಗರಣೆನ ಒಂದು ಕಡೆ ಸಾರು ಕುದೀತಾ ಇರುತ್ತಲ್ಲ ಒಂದು ಅರ್ಧ ಸೌಟಷ್ಟು ನಿಮಗೆ ಸಾರಿಗೆ ಎಷ್ಟು ಒಗ್ಗರಣೆ ಬೇಕು ಅನಿಸುತ್ತೋ ಅಷ್ಟು ಒಂದು ಅರ್ಧ ಸೌಟಷ್ಟು ಒಗ್ಗರಣೆ ತೆಗೆದುಬಿಟ್ಟು ಕುದಿಯೋ ಸಾರಿಗೆ ಹಾಕೊಂಡ್ರಾಯ್ತು ತುಂಬ ಚೆನ್ನಾಗಿರುತ್ತೆ ಈ ಥರ ಈರುಳ್ಳಿ ಸೇರಿಸಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಇಲ್ಲಾಂದರೆ ನೀವು ಈರುಳ್ಳಿ ಬೇಡ ಅಂದರೆ ಸೆಪ್ರೇಟಾಗಿ ನೀವು ಒಗ್ಗರಣೆ ಹಾಕ್ಕೋಬೋದು ಸಾರಿಗೆ ನೋಡಿ ಈ ಥರ ಚೆನ್ನಾಗಿ ಸಾರು ಕುದಿಯುವಾಗ ಒಗ್ಗರಣೆಗೆ ಹಾಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಗ್ಯಾಸನ್ನ ಆಫ್ ಮಾಡಿದ್ರೆ ಬಸ್ ರೆಡಿ ನೋಡಿ ಈ ಥರ ಚೆನ್ನಾಗಿ ನೊರೆ ಬರೋವರೆಗೂ ಕುದಿಸ್ಕೋಬೇಕು ಸೈಡಲ್ಲಿ ನೊರೆ ಬರ್ತಿದೆಯಲ್ಲ ಆ ಥರ ನೊರೆ ಬರೋವರೆಗೂ ಕುದಿಸ್ಕೊಂಡ್ರೆ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ಸೊಪ್ಪನ್ನ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ರುಬ್ಬಿರೋ ಖಾರನ ಹಾಕ್ಕೊಂತೀವಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸೌಟ್ ಸಾರನ್ನ ಹಾಕ್ಕೊಂಡು ಒಣ ಒಣ ಆಗುತ್ತಲ್ಲ ಒಂದು ಸೌಟ್ ಸಾರನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಸ್ವಲ್ಪ ಘಾಟ್ ಹೋಗೋವರೆಗೂ ಹುರ್ಕೋಬೇಕು ಸಣ್ಣೂರಿನಲ್ಲೇ ಆದಷ್ಟು ಹುರ್ಕೊಳ್ಳಿ ಡ್ರೈ ಆಗೋವರೆಗೂ ಈ ಥರ ಸಲ ಟ್ರೈ ಮಾಡಿ ನೋಡಿ ನಾರ್ಮಲಾಗಿ ನೀವು ಸೊಪ್ಪಿನ ಪಲ್ಯ ಮಾಡ್ತಿರ್ತೀರಲ್ಲ ಈ ಥರ ಖಾರನ ತೆಗೆದಿಟ್ಕೊಂಡು ಖಾರದಲ್ಲಿ ಮಗ್ಗಿಸ್ಬಿಟ್ಟು ನೀವು ಸೊಪ್ಪನ್ನ ಹಾಕಿ ನೋಡಿ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಸಖತ್ತು ಸ್ಪೈಸಿಯಾಗಿರುತ್ತೆ ಈ ಸೊಪ್ಪಿನ ಪಲ್ಯ ಖಾರಕ್ಕೆ ನಾವು ಹಸಿಮೆಣ್ಸಿನ್ ಎಲ್ಲ ತುಂಬ ಸ್ಪೈಸಿ ಆಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಇಲ್ಲ ಬೇಡ ಅನ್ನೋರು ನೀವು ಡೈರೆಕ್ಟಾಗಿ ಈರುಳ್ಳಿ ಮೇಲೆ ಸೊಪ್ಪನ್ನ ಹಾಕಿ ಪಲ್ಯ ಮಾಡ್ಕೋಬೋದು ಒಟ್ಟು ಖಾರ ಎಲ್ಲ ಮಗ್ಗದ ಮೇಲೆ ಸೊಪ್ಪು ಬೇಳೆನ ಹಾಕೊಂಡು ಮೇಲ್ಗಡೆ ಒಂದು ಕಾಲು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಮತ್ತೆ ಹೋಗಬೇಡಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೆ ರುಚಿ ರುಚಿಯಾದ ಪಲ್ಯ ರೆಡಿ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಾತ್ರ ಹೀಟು ಸೊಪ್ಪು ಸೊ ಹಾಗಾಗಿ ಕಾಳನ್ನ ಹಾಕಿರೋದು ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸೊಪ್ಪಿನ ಪಲ್ಯನ ಎರಡು ಸಲ ಮಾಡ್ಕೊಂಡು ತಿನ್ಬೋದು ಸಣ್ಣವ್ರಿಗಾಗಲಿ ದೊಡ್ಡವ್ರಿಗಾಗಲಿ ನುಗ್ಗೆ ಸೊಪ್ಪನ್ನು ಸಾರು ಮಾಡಿದಾಗ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಹೀಟಾಗಲ್ಲ ಕೈಕಾಲು ಕೂಡ ತುಂಬ ಶಕ್ತಿ ಬರುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ಮೇಲೆ ಥ್ಯಾಂಕ್ ಯು